ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಸೀತಾಫಲ್ ಬೆಳೆಯ ಪ್ರಮುಖ ಕೀಟ ಅಂದರೆ ಮಿಲಿ ಬಗ್ ಅಥವಾ ಹಿಟ್ಟು ತಿಗಣೆ ಅಂತೇಳಿ ಹೇಳ್ಬೋದು. ಇದು ಸಾಮಾನ್ಯವಾಗಿ ಎಲೆಗಳಲ್ಲಿ, ಮೃದುವಾದ ಕಾಂಡಗಳಲ್ಲಿ, ಆಮೇಲೆ ಎಲ್ಲಿ ನಮಗೆ ಕಾಯಿಗಳು ಸಂದ ಇರ್ತವೆ, ಕಣ್ಣಂತೇನು ಕರಿತೀವಿ, ಅಲ್ಲಿ ಭಾಳಷ್ಟು ಒಂದು ಪ್ರಮಾಣದಲ್ಲಿ ಕಂಡು ಬರ್ತೈತಿ. ಈ ಮಿಲಿ ಬಗ್ ಏನಾಗ್ತೈತಪ್ಪ ಅಂದ್ರೆ ದೂರಿಂದ ನೋಡಿದ ಕೂಡಲೇ ನಮಗೆ ಗೊತ್ತಾಗ್ತೈತೆ, ಸಾಕಷ್ಟು ಇರುವಿಗಳು ಮೆತ್ಕೊಂಡಿರ್ತಾವೆ ಅಲ್ಲಿ, ಮಿಲಿ ಬಗ್ ಐತಿ ಅಂತೇಳಿ ಗೊತ್ತಾಗ್ತೈತಿ. ಇದಕ್ಕೆ ನಾವು ನೈಸರ್ಗಿಕವಾಗಿ ಒಂದು ನಿಯಂತ್ರಣಕ್ಕಾಗಿ ಇದು ಪುಟಾಣಿ ಹುಳ ಕ್ರಿಪ್ಟೋಲಿಮಸ್ ಮೌಂಟ್ರಿಜರ ಅಂತ ಹೇಳಿ ಕರಿತೀವಿ. ಇದ್ರ ಮರಿ ಹುಳ ಮತ್ತು ಪ್ರೌಢ ದುಂಬಿ ಎರಡೂ ಕೂಡ ಇಂಥ ಮಿಲಿ ಬಗ್ಗಳನ್ನು ತಿಂದು ನಾಶ ಮಾಡ್ತವೆ. ಕೆಲವೊಂದ್ಸಲ ಇವುಗಳನ್ನು ನಾವು ಒಂದು ಜೈವಿಕ ನಿಯಂತ್ರಣ ಪ್ರಯೋಗಾಲಯದಲ್ಲಿ ಬೆಳೆಸಿ ಕೂಡ ಅದ್ರ ಮೇಲೆ ಬಿಡ್ಬೋದು. ಇನ್ನೊಂದು ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂದರೆ ಬಿವೇರಿಯಾ ಬ್ಯಾಸಿಯಾನ ಅಂಥೇಳಿ ಸಿಗ್ತೈತಿ, ಅಥವಾ ವರ್ಟಿಸಿಲಿಯಂ ಲ್ಯಾಕೇನಿಯ ಅಂತನೂ ಸಿಗ್ತೈತಿ. ಇದರ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ದಂತೆ ಹಾಕಿ ನಾವು ಸರಿಯಾಗಿ ಸಿಂಪಡಣೆ ಮಾಡಬೇಕಾಗ್ತದೆ. ರಾಸಾಯನಿಕ ಕೀಟನಾಶಕಗಳಿಗೆ ಬಂದರೆ ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಕೀಟನಾಶಕ 2 ml, ಪ್ರೊಫೆನೋಫಾಸ್ ಅಂತಕ್ಕಂಥ ಕೀಟನಾಶಕ 2 ml, ಅಥವಾ ಡೈಮಿಥೋಯೇಟ್ ಅಂತಕ್ಕಂಥ ಕೀಟನಾಶಕ 2 ml, ಅಥವಾ ಇಮ್ಡಾಕ್ಲೋಪಿಡ್ ಅಂತಕ್ಕಂಥ ಕೀಟನಾಶಕ 1/2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಅಂಟು ಅಥವಾ ಸ್ಟಿಕ್ಕರನ್ನು ಹಾಕೋದನ್ನು ನೆನಪಾಗಬಾರ್ದು.